डीएसपी पावर पान मसाला पावरफुल जेनेरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಹೊಸದುರ್ಗ ನಗರದ ಶ್ರೀ ಗಣೇಶ ಸದನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಮತ್ತು ಒಕ್ಕೂಟ ಪದಾಧಿಕಾರಿಗಳ ಸಭೆ ಜರುಗಿತು. ಹಾಲುರಾಮೇಶ್ವರ ಯೋಜನಾ ವಲಯದ ಒಕ್ಕೂಟದ ಪದಾಧಿಕಾರಿಗಳು, ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳ ಪದಾಧಿಕಾರಿಗಳು, ಇತರೆ ಸಂಘ ಸಂಸ್ಥೆಯ ಸದಸ್ಯರು ಭಾಗವಹಿಸಿದ್ದರು. ಮಹಿಳಾ ಸಬಲೀಕರಣದ ಹಿತದೃಷ್ಟಿಯಿಂದ ಸಾಮಾಜಿಕ ಕಾರ್ಯದಲ್ಲಿ ನಿರತವಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಸ್ಥೆಯು ಗ್ರಾಮೀಣ ಪ್ರದೇಶದ ಪ್ರತಿ ಮನೆ ಮನೆಗೂ ತಲುಪಿ ತಮ್ಮ ಸೇವಾ ಕಾರ್ಯದಲ್ಲಿ ನಿರತವಾಗಿದೆ. ಸಭೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಯೋಜನೆಗಳು ಮತ್ತು ಪ್ರಗತಿಯ ಕುರಿತು ಮನವರಿಕೆ ಮಾಡಿಕೊಳ್ಳಲಾಯಿತು. ಶಕ್ತಿ ಬಹಳ ಮುಖ್ಯ. ಅಂತ ಶಕ್ತಿಯನ್ನ ತುಂಬತಕ್ಕಂತ ಸಂಸ್ಥೆ ಯಾವುದಾದ್ರೂ ಇದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ತಮ್ಮದೇ ಆದ ಸ್ವಂತ ಕಾಲ ಮೇಲೆ ನಿಮ್ಮ ಜೊತೆಗೆ ನಿಮ್ಮ ಸಂಘದ ಜೊತೆಗೆ ಮತ್ತೋರ್ವ ನಿಮ್ಮ ಸಹ ಸದಸ್ಯರನ್ನಾಗಿ ಮಾಡಿಕೊಂಡು ಸಂಘವನ್ನ ಬಲಪಡಿಸಿಕೊಂಡು ನಿಮ್ಮ ಸ್ವಂತ ಕಾಲ ಮೇಲೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಣೆ ಮಾಡ್ಕೊಂತೀರಲ್ಲ, ಮಹಾನ್ ಶಕ್ತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಕೂಡ ಇವತ್ತು ಭಾರತದ ಆರ್ಥಿಕ ವ್ಯವಸ್ಥೆ ಬಹಳ ಕೆಟ್ಟೋಗಿತ್ತು. ಎಲ್ಲಿ ಸರಿ ಮಾಡಬೇಕು ಅಂತ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಲೆಕ್ಕ ಹಾಕಿ ನಮ್ಮ ಮಾತೆಯರ ಕೈಯಲ್ಲಿ ಹಣವನ್ನ ಕೊಟ್ರೆ, ಆರ್ಥಿಕ ವ್ಯವಸ್ಥೆಯನ್ನ ಕೊಟ್ರೆ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾರೆ ಅನ್ನೋ ಒಂದು ಶಕ್ತಿಯನ್ನ ಒಂದು ಅವರು ಯೋಚನೆ ಮಾಡಿದ ಏನಿದೆ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾರಿಗೆ ಕೊಟ್ರೆ ನಿಭಾಯಿಸಬಹುದು ಅಂತ ಅಂತ ಶಕ್ತಿಯನ್ನ ತುಂಬಂತ ಹೆಗ್ಡೆ ಅವರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ನಮಸ್ಕರಿಸ್ತೇನೆ. ಬಹಳ ಈ ದಿವಸ ಸಂತೋಷ ತಾವೆಲ್ಲರೂ ಕೂಡ ಆ ತಾಯಿಯನ್ನ ಪೂಜೆ ಮಾಡಿಕೊಂಡು ಪೂಜೆ ಮಾಡಬೇಕಾದ್ರೆ ಕಷ್ಟನೆಲ್ಲ ಬಗೆಹರಿಸಿ ನಮಗೆ ಆರ್ಥಿಕ ಶಕ್ತಿಯನ್ನ ಕೊಡಮ್ಮ ಅಂತ ತಾವೆಲ್ಲರೂ ಕೂಡ ಕೇಳಿರ್ತೇವೆ. ಎಲ್ಲರಿಗೂ ಇರುತ್ತೆ. ಜನರು ಬಂದು ಒಂದು ಪೂಜೆ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕಿನ್ನ ಒಂದು ಒಳ್ಳೆಯ ಕೆಲಸ ಯಾರು ಇಲ್ಲ ಅಂತ ನನ್ನ ಒಂದು ಭಾವನೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಇದ್ದಿದ್ದೆ ಹೆಣ್ಮಕ್ಳಿಗೆ ಬ್ಯಾಂಕ್ ವ್ಯವಹಾರ ಕಲ್ತಿದ್ದೆ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ. ನೀವೆಲ್ಲ ಮನೆ ಕುಂತಿದ್ರೆ ಆರ್ಥಿಕವಾಗಿ ಯಾವ ರೀತಿಯಿಂದಲೂ ನಿಮಗೆ ಬ್ಯಾಂಕಿನ ವ್ಯವಹಾರ ಗೊತ್ತಾಗ್ತಿರ್ಲಿಲ್ಲ. ಇದನ್ನು ಧರ್ಮಸ್ಥಳ ಹೆಗ್ಡೆಯವರು ಬಹಳ ಅಚ್ಚುಕಟ್ಟಾಗಿ ಯೋಚನೆ ಮಾಡಿ ಯೋಜನೆ ಮಾಡಿದ್ದಾರೆ. ಅವರಿಗೆ ನನ್ನ ಪಕ್ಷ ಧನ್ಯವಾದಗಳು. ಈಗ ನೀವೊಬ್ರು ಬ್ಯಾಂಕಿನಲ್ಲಿ ಎಷ್ಟು ವ್ಯವಹಾರ ಮಾಡೋದು ಜ್ಞಾನ ಬರೋದು ಇದಾಗಿ ಒಂದು ಜ್ಞಾನವನ್ನು ಬಂದಿದೆ. ಅದಕ್ಕೋಸ್ಕರ ಯಾರೇ ಆಗಲಿ ಒಂದು ಧರ್ಮಸ್ಥಳದಿಂದ ಧರ್ಮಸ್ಥಳ ಬಿಟ್ಟು ಧರ್ಮಸ್ಥಳ ಬರುವುದಾದ್ರೆ ಒಂದು ಮಂದಿರ ಸ್ವಾಮಿಗಳ ಆಶೀರ್ವಾದ. ಇದು ಬಹಳ ಒಳ್ಳೆಯ ಯೋಜನೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮಂದಿರ ಸರ್ ಬಹಳ ಚೆನ್ನಾಗಿ ವಿಷಯ ಹೇಳ್ಬೋದು ಏನಂದ್ರೆ ಬಹಳ ಶಕ್ತಿ ಇದೆ. ನಾನು ಅದೇ ಹೇಳೋದು ಪ್ರತಿಯೊಂದು ಊರಿಗೂ ಗ್ರಾಮ ದೇವತೆ ಇರುತ್ತೆ. ಗ್ರಾಮ ದೇವ ಇರಲ್ಲ, ಜಾತ್ರೆಗಳು ಆಗದೆ ಗ್ರಾಮ ದೇವತೆ ಇರೋದು. ಯಾಕೆ ಅಂದ್ರೆ ಗ್ರಾಮ ರಕ್ಷಣೆ ಮಾಡ್ತಾರೆ ಹೆಣ್ಣು ದೇವರು ಅಂತ ಮಾಡ್ತಾರೆ. ಅದೇ ತರ ನಾವು ಹೆಣ್ಣಿಗೆ ಅಷ್ಟೇ ಸ್ಥಾನಮಾನ ನಮ್ಮ ಭಾರತ ದೇಶದಲ್ಲಿ. ಮತ್ತೆ ಇನ್ನೊಂದು ಹೇಳಬೇಕು ಅಂದ್ರೆ ನಮ್ಮ ಸಿದ್ದರಾಮಯ್ಯ ಐದು ಯೋಜನೆ ಮಾಡಿದ್ರು, ಗ್ಯಾರಂಟಿ ಕಾರ್ಡ್. ಅದು ನಿಮಗೆ ಅನುಕೂಲ ಮಾಡಿದ್ರು. ಗೃಹಲಕ್ಷ್ಮಿ ಯೋಜನೆ ಆಗಲಿ, ಶಕ್ತಿ ಯೋಜನೆ ಆಗಲಿ, ಗಂಡು ಮಕ್ಕಳಿಗೆ ಮಾಡಲಿಲ್ಲ, ಅದೆಲ್ಲ ಹೆಣ್ಮಕ್ಳಿಗೆ ಮಾಡಿದ್ರು. ಅದು ಶಕ್ತಿ. ಯಾಕೆಂದ್ರೆ ನೀವು ಪೂಜೆ ಪುರಸ್ಕಾರ ಮಾಡಿದ್ರಿಂದ ಅವ್ರು ನಿಮಗೆ ಅದು ಮಲುವ ಇದೆ. ಗಂಡು ಯಾರು ಇಲ್ಲ.
ಇನ್ನೊಂದು ಈಗ ಹುಡುಗರಿಗೆ ಎಣ್ಣೆ ಸಿಕ್ಕಿಲ್ಲ ಅದೊಂದು ಯೋಜನೆ ಸಿದ್ದರಾಮಯ್ಯರು ಗುರು ವಂದನೆ ಯೋಜನೆ ಮಾಡಬೇಕಾಯ್ತು ಯಾಕೆಂದ್ರೆ ಮದುವೆ ಅಷ್ಟ ಕಾಳಜಿ ಅದಕ್ಕಾಗಿ ಅದೊಂದು ಯೋಜನೆ ಮಾಡಬೇಕಾಯ್ತು ಈ ಧರ್ಮಸ್ಥಳ ಯೋಜನೆ ಏನೇ ಮಾಡೋ ಅಂತ ಪುಣ್ಯ ಪುಣ್ಯವಾಗಿ ಯೋಜನೆ ಮಾಡುತ್ತೆ ಈ ಕಾರ್ಯಕ್ರಮದಲ್ಲಿ ಹಾಲುರಾಮೇಶ್ವರ ಯೋಜನಾ ಕಚೇರಿಯ ಮುಖ್ಯಸ್ಥರಾದ ಚಂದ್ರಶೇಖರ್ ಮತ್ತು ಸಂಸ್ಥೆಯ ವಿವಿಧ ಸ್ತರಗಳ ಸೇವಾಕರ್ತರಾದ ಆಗ್ರೋ ಶಿವಣ್ಣ, ಇಲ್ಕಲ್ ಅಜ್ಜಪ್ಪ, ಇವಿ ಶೀತಲ್ ಕುಮಾರ್, ತುಮ್ಮಿನಕೆರೆ ಬಸವರಾಜ್, ಎಸ್ಆರ್ಇ ಬಸ್ ಮಾಲೀಕ ರಂಗನಾಥ್, ಸಿಂಧು ಅಶೋಕ್ ಮತ್ತು ಮುಂತಾದವರು ಭಾಗವಹಿಸಿದ್ದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.